ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಎಮ್ ಸಿ ಕ್ಯೂ ರೀತಿಯಲ್ಲಿ ನಾನು ಕೆಲವೊಂದಿಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು ಪಿ ಸಿ ಟು ಡಿ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಸಹಾಯಕಾರಿಯಾಗುತ್ತೆ ಸ್ನೇಹಿತರೆ. ಹೀಗಾಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಓಕೆ, ನೋಡ್ಬೋದು. ಫಸ್ಟ್ ಕ್ವಶನ್ ಏನಿದೆ, ಬ್ರಿಟಿಷ್ ಸರ್ಕಾರವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ತಪಾಸಣೆ ನಡೆಸಲು ನೇಮಿಸಿದ ಆಯೋಗ ಯಾವುದು ಅಂತ ಇದೆ. ಫಸ್ಟ್ ಆಪ್ಷನ್ ಸೈಮನ್ ಆಯೋಗ ಅಂತ ಇದೆ, ಎರಡನೇ ಆಪ್ಷನ್ ಹಂಟರ್ ಆಯೋಗ ಅಂತ ಇದೆ, ಮೂರನೇ ಆಪ್ಷನ್ ಬಟ್ಲರ್ ಆಯೋಗ, ನಾಲ್ಕನೇ ಆಪ್ಷನ್ ಮೇಲಿನ ಯಾವುದು ಅಲ್ಲ ಅಂತ. ನೀವು ಕೂಡ ಆನ್ಸರನ್ನು ಗೆಸ್ ಮಾಡ್ತಾ ಹೋಗಿ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಹಂಟರ್ ಆಯೋಗ. ಈ ಜಲಿಯನ್ ವಾಲಾಬಾಗ್ ಮೇಲೆ ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾನೆ ಸ್ನೇಹಿತರೆ. ಹೀಗಾಗಿ ಇದರ ಬಗ್ಗೆ ಒಂದಿಷ್ಟು ನೋಡೋದಾದರೆ, ಇದರ ಬಗ್ಗೆ ಪ್ರತಿಯೊಂದು ಪ್ರಶ್ನೆಗೂ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ 360 ಡಿಗ್ರಿ ಆ್ಯಂಗಲಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹೀಗಾಗಿ ಈ ಜಲಿಯನ್ ವಾಲಾಬಾಗ್ ಈ ಪ್ರಶ್ನೆ ಬಂದೆ ಅಂತ ಹೇಳಿದ್ರೆ ಬೇರೆ ಎಕ್ಸಾಮಲ್ಲಿ ಮತ್ತು ಬೇರೆ ಥರ ಪ್ರಶ್ನೆಗಳನ್ನು ಕೇಳಬಹುದು. ಹೀಗಾಗಿ ಅದನ್ನು ನಾವು 360 ಡಿಗ್ರಿ ಆ್ಯಂಗಲಲ್ಲಿ ಡಿಸ್ಕಸ್ ಮಾಡಿದೀವಿ ಅಂತ ಹೇಳಿದ್ರೆ ನಿಮಗೆಲ್ಲ ಏನಾಗುತ್ತೆ, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮುಂದೆ ಮತ್ತು ಬೇರೆ ಥರ ಪ್ರಶ್ನೆಗಳು ಬಂದರೂ ಕೂಡ ಇದರ ಮೇಲೆ ನೀವು ಆನ್ಸರ್ ಮಾಡಲಿಕ್ಕೆ ಏಬಲ್ ಇರ್ತೀರಿ. ನೋಡ್ಬೋದು, ಈ ರೌಲತ್ ಕಾಯ್ದೆ ಅನ್ನುವಂಥದ್ದು 1919 ಮಾರ್ಚ್ 21ರಂದು ಬ್ರಿಟಿಷರು ಜಾರಿಗೆ ತಂದಿರ್ತಾರೆ. ಇದನ್ನು ಗಾಂಧೀಜಿಯವರು ಕಪ್ಪು ಕಾಯ್ದೆ ಅಂತೇಳಿ ಕರೀತಾರೆ. ಈ ರೌಲತ್ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತಂತ ಕೂಡ ಕೇಳ್ಬೋದು ಪ್ರಶ್ನೆಗಳನ್ನು. ನೆಕ್ಸ್ಟ್ ನೋಡ್ಬೋದು, 1919 ಏಪ್ರಿಲ್ 6 ಗಾಂಧೀಜಿಯವರು ಹೋರಾಟ ಆರಂಭಿಸ್ತಾರೆ, ಯಾವುದನ್ನು, ರೌಲತ್ ಕಾಯ್ದೆಯನ್ನು ವಿರೋಧಿಸಿ. ನೆಕ್ಸ್ಟ್ ನೋಡು, 1919 ಏಪ್ರಿಲ್ 9ರಂದು ಗಾಂಧೀಜಿಯವರ ಬಂಧನ ಆಗುತ್ತೆ. 1919 ಏಪ್ರಿಲ್ 10ರಂದು ಸತ್ಯಪಾಲ್ ಮತ್ತು ಸೆಲ್ಫುದ್ದೀನ್ ಕಿಚ್ಲು ಬಂಧನ ಬಿಡುಗಡೆ ಮಾಡಬೇಕನ್ನು ಅನ್ನುವಂತೆ ಹೋರಾಟ ಮಾಡ್ತಾರೆ. ಅಂದರೆ ಈ ಸತ್ಯಪಾಲ್ ಮತ್ತು ಸೆಲ್ಫುದ್ದೀನ್ ಕಿಚ್ಲು ಅನ್ನುವಂಥವರು ಈ ರೌಲತ್ ಕಾಯ್ದೆಯನ್ನು ವಿರೋಧಿಸಿರ್ತಾರೆ. ಹೀಗಾಗಿ ಅವರನ್ನು ಬಂಧನ ಮಾಡಿರ್ತಾರೆ. ಹೀಗಾಗಿ ಏನು ಮಾಡ್ತಾರೆ, 1919 ಏನು ಮಾಡ್ತಾರೆ, ಏಪ್ರಿಲ್ 10ರಂದು ಇವರನ್ನು ರಿಲೀಸ್ ಮಾಡಬೇಕು ಅಂಥೇಳಿ ಏನು ಮಾಡ್ತಾರೆ, ಹೋರಾಟವನ್ನು ಅವರ ಬೆಂಬಲಿಗರು ಮಾಡ್ತಾರೆ. 1919 ಏಪ್ರಿಲ್ 13ಕ್ಕೆ ಕಾಲ ಬೈಸಾಖಿ ಅನ್ನುವಂಥ ಹಬ್ಬ ಇರುತ್ತೆ. ಆ ಹಬ್ಬದಂದು ಜಲಿಯನ್ ವಾಲಾಬಾಗ್ ಅನ್ನುವಂಥ ಒಂದು ಕೋಟೆ ಇರುತ್ತೆ, ಅಲ್ಲಿ ಏನು ಮಾಡಿರ್ತಾರೆ, ಜನ ಏನು ಮಾಡಿರ್ತಾರೆ, ಸಭೆ ಸೇರಿರ್ತಾರೆ, ಶಾಂತಿಯುತ ಶಸ್ತ್ರಾಸ್ತ್ರ ರಹಿತ ಸಭೆ ಏನು ಮಾಡಿರ್ತಾರೆ. 1919 ಏಪ್ರಿಲ್ 19 ಕಾಲ ಬೈಸಾಖಿ ಅನ್ನುವಂಥ ಹಬ್ಬ ಇರುತ್ತೆ. ಅವತ್ತಿನ ದಿನ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಅಲ್ಲಿ ಸಭೆ ಸೇರ್ತಾರೆ. ಆ ಸಮಯದಲ್ಲಿ ಏಕಾಏಕಿ ಎಂಟ್ರಿ ಕೊಟ್ಟಂಥ ಜನರಲ್ ಡಯರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸುಮಾರು 10 ನಿಮಿಷಗಳ ಕಾಲ ಏಕಾಏಕಿ ಫೈರಿಂಗ್ ಆರ್ಡರ್ ಕೊಡ್ತಾನೆ. ಅವರ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೆ ಸೈನಿಕರಿಗೆ ಸೂಚನೆ ಕೊಡ್ತಾನೆ. ಆ ಸಮಯದಲ್ಲಿ ಸಾಕಷ್ಟು ಭಾರತೀಯರು ಏನು ಮಾಡ್ತಾರೆ, ಸುಮಾರು 10 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಫೈರಿಂಗ್ ಮಾಡಿದಾಗ ಸಾಕಷ್ಟು ಭಾರತೀಯರು ಏನು ಮಾಡ್ತಾರೆ, ಸಾವಿಗೀಡಾಗ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಲೆಕ್ಕ ಕೊಟ್ಟಿದ್ದು ಮಾತ್ರ 379 ಜನ ಮಾತ್ರ ಸತ್ತಿದ್ದಾರೆ ಅಂಥೇಳಿ ಲೆಕ್ಕ ಕೊಡ್ತಾರೆ. ಈ ಹತ್ಯೆಯನ್ನು ವಿರೋಧಿಸಿ ರವೀಂದ್ರನಾಥ್ ಟಾಗೂರ್ ಅವರು ಅವರಿಗೆ ಕೊಟ್ಟಂಥ ನೈಟ್ಹುಡ್ ಪ್ರಶಸ್ತಿಯನ್ನು ಏನು ಮಾಡ್ತಾರೆ, ವಾಪಸ್ ಕೊಡ್ತಾರೆ. ಇಂಥ ದರಿದ್ರ ಸರ್ಕಾರ ಕೊಟ್ಟಿರುವಂಥ ನೈಟ್ಹುಡ್ ನನಗೆ ಬೇಕಾಗಿಲ್ಲ, ಈ ಸರ್ ವಿರುದ್ಧ ಹಾಕ್ಕೊಂಡು ನಾನು ಓಡಾಡಲ್ಲ ಅಂಥೇಳಿ ರವೀಂದ್ರನಾಥ್ ಟಾಗೂರ್ ಅವರು ನೈಟ್ಹುಡ್ ಪ್ರಶಸ್ತಿಯನ್ನು ವಾಪಸ್ ನೀಡ್ತಾರೆ. ಗಾಂಧೀಜಿಯವರು ಕೂಡ ಕೈಸರ್ ಎ ಹಿಂದ್ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿರ್ತಾರೆ. ಅವರು ಕೂಡ ಏನು ಮಾಡ್ತಾರೆ, ಆ ಪ್ರಶಸ್ತಿಯನ್ನು ವಾಪಸ್ ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸ್ತಾರೆ. ಅಲ್ಲಿಗೆ ಪ್ರಶಸ್ತಿ ವಾಪಸ್ಸಿಂಗ್ ಚಳುವಳಿ ಸ್ಟಾರ್ಟ್ ಆಗುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ತನಿಖೆ ನಡೆಸಲು ರಚನೆಯಾದ ಆಯೋಗ ಯಾವುದು ಅಂತ ಹೇಳಿದ್ರೆ ಹಂಟರ್ ಆಯೋಗ. ಅದು ಎಷ್ಟರಲ್ಲಿ, 1920. ಆಗಲೇ ಪ್ರಶ್ನೆ ಬಂದಿತ್ತಲ್ಲ ಇದ್ರ ಮೇಲೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಿ ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಕರೆ ಕೊಡ್ತಾರೆ. ಇದಾದ ನಂತರ ಗಾಂಧೀಜಿಯವರು ನಾನ್ ಕೋಆಪರೇಟಿವ್ ಮೂಮೆಂಟ್ಗೆ ಕರೆ ಕೊಡ್ತಾರೆ. ಈ ಘಟನೆಯಿಂದ ಪ್ರೇರಣೆ ಆದಂಥ ಅಂದರೆ ಜಲಿಯನ್ ವಾಲಾಬಾಗ್ ಘಟನೆಯಿಂದ
ಪ್ರೇರಣೆಯಾದಂಥ ಕ್ರಾಂತಿಕಾರಿ ಯಾರು ಅಂತ ಕೇಳುವಂಥ ಪ್ರಶ್ನೆ ಕೇಳಬಹುದು. ಯಾರು ಅಂತ ಹೇಳಿದ್ರೆ ಭಗತ್ ಸಿಂಗ್. ಅಂದರೆ ಜಲಿಯನ್ ವಾಲಾಬಾಗ್ ಅನ್ನುವಂಥ ಘಟನೆಯಿಂದ ಪ್ರೇರಣೆಯಾಗಿ ಹೋಗಿ ಅವರು ಬ್ರಿಟನ್ಗೆ ಹೋಗಿ ಏನು ಮಾಡ್ತಾರೆ, ಆ ವ್ಯಕ್ತಿಯನ್ನು ಅಂದರೆ ಜನರಲ್ ಡಯರ್ನ ಹೊಡೆದಾಕ್ತಾನೆ. ಆ ಕ್ರಾಂತಿಕಾರಿ ಯಾರು ಅಂತ ಹೇಳಿದ್ರೆ ಭಗತ್ ಸಿಂಗ್ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೋದು, ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿದ್ದು ಯಾವಾಗ ಅಂತ ಕೇಳ್ತಾರೆ. ಮೊದಲನೇ ಆಪ್ಷನ್ 1992, ಎರಡನೇ ಆಪ್ಷನ್ 1945, ಮೂರನೇ ಆಪ್ಷನ್ 1946, ನಾಲ್ಕನೇ ಆಪ್ಷನ್ 1947. ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು 1946ಕ್ಕೆ ಏನಾಗುತ್ತೆ, ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬರುತ್ತೆ. ಇದರ ಬಗ್ಗೆ ಒಂದಿಷ್ಟು 360 ಡಿಗ್ರಿ ಆ್ಯಂಗಲಲ್ಲಿ ನೋಡೋದಾದರೆ, 1939ರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭ ಆಗಿರುತ್ತೆ. ಇದಕ್ಕೆ ಭಾರತ ಅವರಿಗೆ ಏನು ಮಾಡ್ತಾರಲ್ಲ, ಬ್ರಿಟಿಷರಿಗೆ ಸಹಕಾರ ನೀಡಿರೋದಿಲ್ಲ. ಹೀಗಾಗಿ ಏನು ಮಾಡ್ತಾರೆ, ಬ್ರಿಟಿಷರು ಕೆಲವೊಂದಿಷ್ಟು ಕೊಡುಗೆಗಳನ್ನು ಕೊಡುತ್ತೀವಿ ಅಂಥೇಳಿ ಏನು ಮಾಡ್ತಾರೆ, ಆ ಎರಡನೇ ಮಹಾಯುದ್ಧಕ್ಕೆ ಅವ್ರು ಏನು ಮಾಡ್ಕೋಬೇಕಂತ ನಮ್ಮನ್ನು ಭಾರತೀಯರನ್ನು ಪ್ರೇರೇಪಿಸಿ ಕರೆದುಕೊಂಡು ಹೋಗಬೇಕಾಗಿರುತ್ತೆ. ಹೀಗಾಗಿ ಏನು ಮಾಡ್ತಾರೆ, 1940ಕ್ಕೆ ಏನು ಮಾಡ್ತಾರೆ, ಆಗಸ್ಟ್ ಕೊಡುಗೆ ಅಂಥೇಳಿ ಕೊಡ್ತಾರೆ. ಯಾರು, ಬ್ರಿಟಿಷರು. ಅದು ಅವ ಆ ಸಮಯದಲ್ಲಿ ಇದ್ದಂಥ ಲೀಡರ್ ಯಾರು ಅಂತ ಹೇಳಿದ್ರೆ ಲಾರ್ಡ್ ಲಿನ್ಲಿತ್ಗೋನ ನೀಡ್ತಾನೆ. 1942ಕ್ಕೆ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬರುತ್ತೆ. ಆಗಸ್ಟ್ ಕೊಡುಗೆ ಎಷ್ಟರಲ್ಲಿ ಬಂತು ಅಂತ ಕೇಳಬಹುದು. ಈಗ ಕ್ಯಾಬಿನೆಟ್ ಮಿಷನ್ ಕೇಳಿದಾನೆ ಅಂತ ಹೇಳಿದ್ರೆ ಮತ್ತು ಅದರಿಂದ ಸುತ್ತಲುಮುತ್ತಲು ಇರುವಂಥ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮಿನೇಷನ್ ಕೇಳುವಂಥ ಚಾನ್ಸ್ ಇರುತ್ತೆ. ಹೀಗಾಗಿ ನಾನು ಡಿಟೇಲಾಗಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. 1942ಕ್ಕೆ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬರುತ್ತೆ. ಇದನ್ನು ಗಾಂಧೀಜಿಯವರ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಅದೇ ಕ್ರಿಪ್ಸ್ ಆಯೋಗ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧದ ನಂತರ, ಈಗ ಎರಡನೇ ಮಹಾಯುದ್ಧದಲ್ಲಿ ನಮಗೆ ಸಹಕಾರ ಕೊಡ್ರಿ, ಮಹಾಯುದ್ಧ ಮುಗಿದ ನಂತರ ನಿಮ್ಗೆ ಏನು ಮಾಡ್ತೀವಿ, ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾನೆ. ಅದನ್ನು ಗಾಂಧೀಜಿಯವರು ಏನು ಅಂತ ಹೇಳಿದ್ರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಕ್ರಿಪ್ಸ್ ಆಯೋಗದ ವಿಫಲತೆ ಏನಂದರೆ, ಗಾಂಧೀಜಿಯವರು ಯಾವ ಚಳುವಳಿಗೆ ಕರೆ ಕೊಡ್ತಾರೆ ಅಂತ ಕೇಳ್ಬೋದು, ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ಕೊಡ್ತಾರೆ. ಅದು ಎಷ್ಟರಲ್ಲಿ ಅಂತ ಹೇಳಿದ್ರೆ 1942ಕ್ಕೆ. 1946ಕ್ಕೆ ಏನಾಗುತ್ತೆ, ಕ್ವಿಟ್ ಇಂಡಿಯಾ ಚಳುವಳಿ 1942ರಲ್ಲೇ ಪ್ರಾರಂಭ ಆಗಿರುತ್ತೆ, ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಚಳುವಳಿ. ಮುಂದೆ 1946ಕ್ಕೆ ಏನು ಮಾಡ್ತಾರೆ, ಕ್ಯಾಬಿನೆಟ್ ಆಯೋಗ ಏನು ಮಾಡುತ್ತೆ, ಭಾರತಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲಿಕ್ಕೆ. ಆ ಸಮಯದಲ್ಲಿ ಇಂಗ್ಲೆಂಡ್ನ ಪ್ರಧಾನಿ ಯಾರು ಅಂತ ಹೇಳಿದ್ರೆ ಲೇಬರ್ ಪಾರ್ಟಿ ಲೀಡರ್ ಇರ್ತಾನೆ, ಅವನು ಯಾರು ಅಂತ ಹೇಳಿದ್ರೆ ಕ್ಲೆಮೆಂಟ್ ಅಟ್ಲಿ. ಅವನೇನು ಮಾಡ್ತಾನೆ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀನಿ ಅಂಥೇಳಿ ಮೊದಲೇ ಹೇಳಿರ್ತಾನೆ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದರೆ. ಅದೇ ಥರ ಲೇಬರ್ ಪಾರ್ಟಿ ಏನಾಗುತ್ತೆ, ಅಧಿಕಾರಕ್ಕೆ ಬಂದ ತಕ್ಷಣ ಇಂಗ್ಲೆಂಡ್ ಪ್ರಧಾನಿಯಾದಂಥ ಕ್ಲೆಮೆಂಟ್ ಅಟ್ಲಿ ಏನು ಮಾಡ್ತಾನೆ, ತನ್ನ ಕ್ಯಾಬಿನೆಟ್ನ 3 ಜನ ಸದಸ್ಯರನ್ನು ಭಾರತಕ್ಕೆ ಕಳಿಸಿಕೊಡ್ತಾನೆ. ಯಾರ್ಯಾರು ಅಂತ ಹೇಳಿದ್ರೆ, ಸ್ಟ್ಯಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್, ಪೆತ್ತಿಕ್ ಲಾರೆನ್ಸ್ ಅನ್ನುವಂಥ 3 ಜನ ಸದಸ್ಯರನ್ನು ಭಾರತಕ್ಕೆ ಕಳಿಸಿಕೊಡ್ತಾನೆ. ಅದಕ್ಕೆ ಕ್ಯಾಬಿನೆಟ್ ಮಿಷನ್ ಅಂತ ಕರಿತೀವಿ. ಅದು ಬಂದಿದ್ದು 1946ಕ್ಕೆ. ಏನಿಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ಬಗ್ಗೆ ಒಂದು ಪ್ಲ್ಯಾಂಡ್ ಪ್ರಾಜೆಕ್ಟನ್ನು ರೆಡಿ ಮಾಡಿರಿ, ಭಾರತಕ್ಕೆ ಒಂದು ಇಂಟೀರಿಯಮ್ ಗೌರ್ಮೆಂಟನ್ನು ಫ್ರೇಮ್ ಮಾಡಿರಿ, ಭಾರತಕ್ಕೆ ಒಂದು ಸಂವಿಧಾನವನ್ನು ಬರೆಯುವಂಥ ಕಾರ್ಯವನ್ನು ಪ್ರಾರಂಭ ಮಾಡಿರಿ ಅನ್ನುವಂಥದ್ದು. ಅದಕ್ಕೆ ಕ್ಯಾಬಿನೆಟ್ ಮಿಷನ್ ಅಥವಾ ಕ್ಯಾಬಿನೆಟ್ ಆಯೋಗ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು ಅಂತ ಇದೆ. ಒಂದನೇ ಆಪ್ಷನ್ ಭಾರತೀಯ ಆನೆ, ಎರಡನೇ ಆಪ್ಷನ್ ಸಿಂಹ, ಮೂರನೇ ಆಪ್ಷನ್ ಮೊಲ, ನಾಲ್ಕನೇ ಆಪ್ಷನ್ ಜಿಂಕೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಭಾರತೀಯ ಆನೆ. ಇದ್ರ ಬಗ್ಗೆ ಒಂದಿಷ್ಟು ನೋಡೋದಾದರೆ, ರಾಜ್ಯ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಏಷ್ಯನ್ ಆನೆ, ಇಂಡಿಯನ್ ಆನೆ ಅಂತೀವಲ್ಲ ಅದು. ರಾಜ್ಯ ಪಕ್ಷಿ ಯಾವುದು ಅಂತ ಕೇಳ್ಬೋದು. ಈಗ ಪ್ರಾಣಿ ಕೇಳಿದೆ, ನಾಳೆ ಪಕ್ಷಿ ಕೇಳ್ಬೋದು. ನೀಲಕಂಠ ಅಂತೇಳಿ ಇಂಡಿಯನ್ ರೂಲರ್ ಅಂತೀವಿ. ರಾಜ್ಯ ಹೂವು ಯಾವುದು ಅಂತ ಕೇಳಿದ್ರೆ ಕಮಲ. ರಾಜ್ಯ ಮರ ಯಾವುದು ಅಂತ ಕೇಳಿದ್ರೆ ಶ್ರೀಗಂಧ. ರಾಜ್ಯ ನೃತ್ಯ ಯಾವುದು ಅಂತ ಕೇಳಿದ್ರೆ ಯಕ್ಷಗಾನ. ರಾಜ್ಯ ಬೆಟ್ಟ ಯಾವುದು ಅಂತ ಕೇಳಿದ್ರೆ ಸದನ್ ಬೆಡ್ವಿಂಗ್ ಅಂತೀವಿ. ಇದಷ್ಟು ಇದ್ರ ಸುತ್ತಮುತ್ತಲು ಇರುವಂಥ ಪ್ರಶ್ನೆ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಭಾರತದಲ್ಲಿ RTGS ವಹಿವಾಟಿನ ಮೇಲೆ ಇರುವಂಥ ಮಿತಿ ಎಷ್ಟು ಅಂತ ಹೇಳಿದ್ದಾರೆ, ಅಂದರೆ ಲಿಮಿಟೇಷನ್ ಎಷ್ಟು ಅಂತ. 5 ಲ್ಯಾಕ್ಸ್ ಒಂದನೇ ಆಪ್ಷನ್, ಎರಡನೇ ಆಪ್ಷನ್ 10 ಲ್ಯಾಕ್ಸ್, ಮೂರನೇ ಆಪ್ಷನ್ 15 ಲ್ಯಾಕ್ಸ್, ಫೋರ್ತ್ ಆಪ್ಷನ್ ಯಾವುದೇ ಮಿತಿ ಇಲ್ಲ ಅಂತ ಇದೆ. ನೀವು ಕೂಡ ಕ್ವಶನನ್ನು ಏನು ಮಾಡಿ, ಗೆಸ್ ಮಾಡ್ತಾ ಹೋಗಿ, ಆನ್ಸರನ್ನು ಗೆಸ್ ಮಾಡ್ತಾ ಹೋಗಿ.
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದೇ ಮಿತಿ ಇರೋದಿಲ್ಲ, ಯಾವುದಕ್ಕೆ? ಆರ್ ಟಿ ಜಿ ಎಸ್ಗೆ. ಆರ್ ಟಿ ಜಿ ಎಸ್ ಫುಲ್ ಫಾರ್ಮ್ ಕೇಳ್ಬೋದು, ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಅಂತ ಇದೆ, ಇದಕ್ಕೆ ಲಿಮಿಟ್ ಇರೋದಿಲ್ಲ. ನೆಕ್ಸ್ಟು ನೆಫ್ಟ್ ಅಂತ ಇರುತ್ತೆ, ಇವೆಲ್ಲ ಆನ್ಲೈನ್ ಪೇಮೆಂಟ್ ಟ್ರಾನ್ಸ್ಫರ್ ಮೋಡ್ಸ್ ಇವೆಲ್ಲ. ನೆಫ್ಟ್ ಅಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ ಟ್ರಾನ್ಸ್ಫರ್ ಅಂತ. ಇ ಸಿ ಎಸ್ ಅಂದರೆ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸರ್ವಿಸ್ ಅಂತ. ಐ ಎಂ ಪಿ ಎಸ್ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ. ಯು ಪಿ ಐ ಅಂದರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಬಿ ಬಿ ಪಿ ಎಸ್ ಅಂದರೆ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅಂತ. ಐ ಎಫ್ ಎಸ್ ಸಿ ಅಂದರೆ ಇಂಡಿಯನ್ ಫೈನಾನ್ಸಿಯಲ್ ಸಿಸ್ಟಮ್ ಕೋಡ್ ಅಂತ. ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಇ ಎಮ್ ಐ ಅಂತ ಹೇಳಿದ್ರೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ. ಇವು ಕೂಡ ನಿಮ್ಗೆ ಏನು ಮಾಡ್ಬೋದು, ಎಕ್ಸಾಮಿನೇಷನಲ್ಲಿ ಕೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಈ ಕೆಳಗಿನವುಗಳಲ್ಲಿ ಯಾವುದು ವೈರಲ್ ರೋಗವಲ್ಲ? ಇದರಲ್ಲಿ ಮೂರು ವೈರಲ್ ರೋಗ ಇದ್ದಾವೆ, ಒಂದು ಅಲ್ಲ, ಯಾವುದನ್ನು ಹೇಳಬೇಕು. ಒಂದನೇ ಆಪ್ಷನ್ ಏಡ್ಸ್, ಎರಡನೇ ಆಪ್ಷನ್ ಎಬೋಲಾ, ಮೂರನೇ ಆಪ್ಷನ್ ಸಾರ್ಸ್, ನಾಲ್ಕನೇದು ಇವುಗಳಲ್ಲಿ ಯಾವುದು ಅಲ್ಲ. ನೀವು ಕೂಡ ಗೆಸ್ ಮಾಡಿ, ಇದಕ್ಕೆ ಸರಿಯಾದ ಉತ್ತರ ಬಂದು ಇವುಗಳಲ್ಲಿ ಯಾವುದು ಅಲ್ಲ ಅಂದರೆ ಎಲ್ಲ ಇವು ಮೂರು ಏನದು ವೈರಸ್ ರೋಗನೇ. ಏಡ್ಸ್ ವೈರಸ್ಸು, ಎಬೋಲಾ ಸಾರ್ಸ್ ವೈರಸ್ಸು. ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗಗಳು ಯಾವು ಅಂತ ಕೇಳ್ಬೋದು. ಕಾಲೆರ ಈ ಎಕ್ಸಾಮ್ ಯಾವುದೇ ಎಕ್ಸಾಮಿನೇಷನಲ್ಲಿ ಯಾವ ಕೆಲವೊಂದಿಷ್ಟು ರೋಗಗಳಿದ್ದಾವೆ ಸ್ನೇಹಿತರೆ, ಅವು ಯಾವ ಬ್ಯಾಕ್ಟೀರಿಯಿಂದ ಬರುತ್ತೆ, ಯಾವ ವೈರಸ್ಸಿಂದ ಬರುತ್ತೆ, ಯಾವ ಪ್ಯಾರಾಸೈಟಿಂದ ಬರುತ್ತೆ ಅಂತೇಳಿ ಕೇಳ್ತಿರ್ತಾನೆ. ನೋಡ್ಬೋದು ಕಾಲೆರ ವಿಬ್ರಿಯೋ ಕಾಲೆರಿಯಾ ಅನ್ನುವಂಥ ಬ್ಯಾಕ್ಟೀರಿಯಿಂದ ಬರುತ್ತೆ. ಕುಷ್ಠರೋಗ ಅಂದರೆ ಲೆಪ್ರಸಿ ಅಂತೀವಿ ನಾವು, ಇದು ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಮೈಕೋ ಬ್ಯಾಕ್ಟೀರಿಯಮ್ ಲೆಪ್ರೆ ಅನ್ನುವಂಥ ಬ್ಯಾಕ್ಟೀರಿಯಿಂದ ಬರುತ್ತೆ. ಕ್ಷಯರೋಗ ಅಂದರೆ ಟಿ ಬಿ ಅಂತೀವಲ್ಲ, ಅದು ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಮೈಕೋ ಬ್ಯಾಕ್ಟೀರಿಯಮ್ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಿಂದ ಟಿ ಬಿ ಬರುತ್ತೆ, ಕನ್ನಡದಲ್ಲಿ ಕ್ಷಯರೋಗ. ಆ್ಯಂಥ್ರಾಕ್ಸ್ ಯಾವ ಬ್ಯಾಕ್ಟೀರಿಯಿಂದ ಬರುತ್ತೆ ಅಂತ ಹೇಳಿದ್ರೆ ಬ್ಯಾಸಿಲಸ್ ಆ್ಯಂಥ್ರಾಸಿಸ್ ಅನ್ನುವಂಥ ಬ್ಯಾಕ್ಟೀರಿಯಿಂದ ಆ್ಯಂಥ್ರಾಕ್ಸ್ ಅನ್ನುವಂಥ ರೋಗ ಬರುತ್ತೆ. ಪ್ಲೇಗ್ ಅನ್ನುವಂಥದ್ದು ಎರ್ಸಿನಿಯ ಪೆಸ್ಟಿಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಿಂದ ಏನಾಗುತ್ತೆ, ಪ್ಲೇಗ್ ಬರುತ್ತೆ. ಧನುರ್ವಾಯು ಅಂದರೆ ಟಿಟ್ಯಾನಸ್ ಅಂತೀವಲ್ಲ, ಆ ರೋಗ ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಕ್ಲಾಸ್ಟ್ರಿಡಿಯಂ ಟೆಟೆನಿ ಅನ್ನುವಂಥ ಒಂದು ಬ್ಯಾಕ್ಟೀರಿಯ ಐತಿ, ಅದರಿಂದ ಟಿಟ್ಯಾನಸ್ ಬರುತ್ತೆ. ಟೈಫಾಯ್ಡ್ ಯಾವುದು ಬ್ಯಾಕ್ಟೀರಿಯಿಂದ ಬರುತ್ತೆ ಅಂತ ಹೇಳಿದ್ರೆ ಸ್ಯಾಲ್ಮೊನೆಲ್ಲ ಟೈಫಿ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಇದೆ, ಅದರಿಂದ ಏನಾಗುತ್ತೆ, ಟೈಫಾಯ್ಡ್ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೋದು, ಸೆಬಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಇದೆ. ಒಂದನೇ ಆಪ್ಷನ್ 1919, ಎರಡನೇ ಆಪ್ಷನ್ 1992, ಮೂರನೇ ಆಪ್ಷನ್ 1996, ನಾಲ್ಕನೇ ಆಪ್ಷನ್ 2002. ಈ ಸೆಬಿ ಮೇಲೆ ಕೂಡ ಸಾಕಷ್ಟು ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳ್ತಾನೆ ಇರ್ತಾನೆ ಸ್ನೇಹಿತರೆ. ನೋಡ್ಬೋದು ಸರಿಯಾದ ಉತ್ತರ 1992ಕ್ಕೆ ಏನಾಗುತ್ತೆ, ಸೆಬಿ ಪ್ರಾರಂಭ ಆಗುತ್ತೆ. ಈ ಸೆಬಿ ಬಗ್ಗೆ ಒಂದಿಷ್ಟು ನೋಡೋದಾದರೆ, ಸೆಬಿ ಅನ್ನೋದು ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಫುಲ್ ಫಾರ್ಮ್ ಕೇಳಿದ್ದಾನೆ ಎಷ್ಟು ಎಕ್ಸಾಮಲ್ಲಿ. ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ, ಜಾಸ್ತಿ ಸಲ ರಿಪೀಟ್ ಆಗಿರುವಂಥದ್ದು. ಹೀಗಾಗಿ ನಿಮ್ಮ ಮುಂದಿನ ಎಕ್ಸಾಮ್ನಲ್ಲಿ ಇವು ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಥಾಪನೆ ನೋಡ್ಬೋದು, ಸೆಬಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 1988 ಏಪ್ರಿಲ್ 2ರಂದು ಏನಾಗುತ್ತೆ, ಸೆಬಿ ಸ್ಥಾಪನೆ ಆಗಿದೆ. 1992 ಜನವರಿ 30ರಂದು ಶಾಸನಬದ್ಧ ಸ್ಥಾನಮಾನವನ್ನು ಸೆಬಿಗೆ ನೀಡಲಾಯಿತು. ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಹೇಳಿದ್ರೆ 1988, ಇದು ಶಾಸನಬದ್ಧ ಸ್ಥಾನಮಾನ ಸಿಕ್ಕಿದ್ದು 1992. ಇದರ ಅಧ್ಯಕ್ಷರು ಮೊದಲೇ ಮಹಿಳಾ ಅಧ್ಯಕ್ಷರು ಯಾರಾಗಿದ್ದರು ಅಂತ ಹೇಳಿದ್ರೆ ಮಾಧವಿ ಪೂರಿ ಭೂಚನವಂತರಾಗಿದ್ದರು. ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ಮುಂಬೈನಲ್ಲಿದೆ, ಯಾವುದು ಸೆಬಿದು, ಇದು ಕೂಡ ಕೇಳಿದ್ದಾನೆ ಸಾಕಷ್ಟು ಎಕ್ಸಾಮಿನೇಷನಲ್ಲಿ. ಈ ಸೆಬಿ ಅನ್ನುವಂಥದ್ದು ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭದ್ರತಾ ಮತ್ತು ಬಂಡವಾಳ ನಿಯಂತ್ರಣ ಮಾರುಕಟ್ಟೆ ನಿಯಂತ್ರಿಸುವ ಒಂದು ಸಂಸ್ಥೆಯಾಗಿದೆ, ಯಾವುದು, ಸೆಬಿ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನೋಡ್ಬೋದು, ಕುವೆಂಪು ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಅಂತ ಇದೆ. ಒಂದನೇ ಆಪ್ಷನ್ ತುಮಕೂರು, ಎರಡನೇ ಆಪ್ಷನ್ ಶಿವಮೊಗ್ಗ, ಮೂರನೇ ಆಪ್ಷನ್ ಮೈಸೂರು, ನಾಲ್ಕನೇ ಆಪ್ಷನ್ ಬಳ್ಳಾರಿ. ರೈಟ್ ಆನ್ಸರ್ ಬಂದುಬಿಟ್ಟು ಶಿವಮೊಗ್ಗದಲ್ಲಿ ಏನಿದೆ, ಕುವೆಂಪು ವಿಶ್ವವಿದ್ಯಾಲಯ ಇದೆ ಸ್ನೇಹಿತರೆ. ಸ್ನೇಹಿತರೆ ಇವಷ್ಟು ಎಮ್ ಸಿ ಕ್ಯೂ ರೀತಿಯಲ್ಲಿ ಪ್ರಶ್ನೆಗಳಾಗಿದ್ದವು. ಪ್ರಶ್ನೆಗಳು ಕಡಿಮೆ ಇದ್ದರೂ ಕೂಡ 360 ಡಿಗ್ರಿ ಆ್ಯಂಗಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಕವರ್ ಮಾಡುವಂಥ
प्रयत्न माड्तीनि स्नेहितरे इदे तर निमगे कंटिन्यूअस आगि कॉम्पिटिटिव एग्जाम गे संबंधपट्टंत वीडियोस बेकु अंत हेळिद्रे नम्म चानल ना सब्सक्राइब माड्कोळ्ळि हागे निम्म स्नेहितरिगे कूड शेर माडि स्नेहितरे थैंक यू।